ಫ್ರೆಂಡ್ಸ್, ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗ್ತಕ್ಕಂಥ ಪೇಷಂಟ್ಗಳು ಜ್ವರ, ನೆಗಡಿ, ಕೆಮ್ಮು ಅಂತ ಒಂದು ಸರ್ವೇ ಸಾಮಾನ್ಯ. ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳಲ್ಲಿ ಡಯಾಬಿಟಿಸು, ಬ್ಲಡ್ ಪ್ರೆಷರು ಇವೆಲ್ಲ. ಇನ್ನೊಂದು ಭಾಳ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಹೊಟ್ಟೆ ಉರಿ, ಗ್ಯಾಸ್ ಆಗಿದೆ ನನಗೆ, ವಿಪರೀತ ಗ್ಯಾಸು ದೇಹಕ್ಕೆ ಬರ್ತಾ ಇರ್ತದೆ, ಹೊಟ್ಟೆ ಉರಿ, ಎದೆ ಉರಿ, ಬಿಕ್ಕಳಿಕೆ ಬಂದುಬಿಡ್ತದೆ ಒಂದೊಂದು ಸಲ. ಇದಕ್ಕೆ ಸಾಮಾನ್ಯವಾಗಿ ಗ್ಯಾಸ್ ಅಂತ ಹೇಳ್ತಾರೆ. ಅದನ್ನು ತಮಾಷೆಯಾಗಿ ಯಾವ ಗ್ಯಾಸು, ಇಂಡಿಯನ್ ಗ್ಯಾಸ, ಎಸ್ಒ ಗ್ಯಾಸ, ಈ ಥರ ತಮಾಷೆ ಮಾಡೋದುಂಟು ವೈದ್ಯರುಗಳು. ಆದರೆ ಅದು ಗ್ಯಾಸ್ ಅಲ್ಲ, ಗ್ಯಾಸ್ಟ್ರೈಟಿಸ್. ಇನ್ನು ಕೆಲವರು ಉಳಿ ತೇಗು, ಎಷ್ಟೊತ್ತಾದರೂ ತೇಗ್ ಬರ್ತಾನೆ ಇರ್ತದೆ. ಇದಕ್ಕೆ ಕಾರಣ ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಎಸಿಡಿಟಿ, ಡಿಸ್ಪೆಪ್ಸಿಯಾ, ಈ ರೀತಿ ಅನೇಕ ವೈದ್ಯಕೀಯ ಪದಗಳಿಂದ ವೈದ್ಯರು ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ ರೋಗಿಗಳಿಗೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂತಂದರೆ, ನಾನು ಮೊದಲು ಒಂದು ಕಾರ್ಯಕ್ರಮದಲ್ಲಿ ಈ ಪದಗಳನ್ನು ಉಪಯೋಗಿಸಿದ್ದೇನೆ, ಹರಿ ವರಿ ಕರಿ. ಬಹಳ ಹರಿ, ಬಹಳ ಅವಸರವಾಗಿ ತಿನ್ನೋದು, ಎಲ್ಲೋ ಈಗ ಸುಮ್ಮನೆ ಇರೋದು. ಈಗ 10 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು, 9:30ವರೆಗೂ ಸುಮ್ಮನೆ ಇದ್ಬಿಟ್ಟು ಆವಾಗ ಅರ್ಜೆಂಟಾಗಿ ತಿನ್ನೋದು, ಆ ನಂತರ ವೇಗವಾಗಿ ಹೋಗೋದು. ಇದು ಒಂದು ರೀತಿ ಆತುರವಾಗಿ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಗಾದೆ ಇದೆ. ಈ ಅವಸರವಾಗಿ ತಿನ್ನೋದ್ರೆ ಆವಾಗ ನಾವು ಗಾಳಿಯನ್ನು, ಆಹಾರದ ಜೊತೆಗೆ ಗಾಳಿನ ಸಹ ನಾವು ಸೇವಿಸ್ತೀವಿ. ಅದರಿಂದ ಹೊಟ್ಟೆ ಸ್ವಲ್ಪ ಬ್ಲೋಟಿಂಗ್ ಸೆನ್ಸೇಷನ್, ಹೊಟ್ಟೆ ಉಬ್ಬರಿಸ್ಕೊಡತ್ತೆ, ಎಷ್ಟೊತ್ತಾದರೂ ತೇಗ್ ಬರ್ತಾ ಇರ್ತದೆ, ಜೀರ್ಣವಾಗೋದಿಲ್ಲ, ಯಾಕಂದರೆ ಗಾಳಿನ ಸಹ ನಾವು ಸೇವಿಸಿರ್ತೇವೆ. ಇದಕ್ಕೆ ಏನು ಮಾಡಬೇಕು, ಶಾಂತಿಯಿಂದ ಇರಬೇಕು. ಈಗ ಇದು ಒಂದು ಹರಿ ಆಯಿತು, ಆಮೇಲೆ ಆನಂತರ ಒರಿ, ಭಾಳ ಒಂದು ರೀತಿ ಚಿಂತೆಯಿಂದ ಇರೋದು. ಯಾವಾಗ ನಾವು ಒರಿ ಮಾಡ್ಕೊಳ್ತೀವೋ, ಯಾವಾಗ ಒಂದೇ ಸಮನೆ ಚಿಂತೆ ಎಂಬ ಚಿತಾಗ್ನಿ ಬದುಕಲು ಕಲಿಯಿರಿನಲ್ಲಿ ಸ್ವಾಮಿ ಜಗದಾತ್ಮಾನಂದವರು ವಿವರಿಸಿದ್ದಾರೆ. ಚಿತೆ ಒಬ್ಬ ಬದುಕಿದ ಒಂದು ಒಬ್ಬ ಸತ್ತವನನ್ನು, ಚಿತೆ ಸತ್ತವನನ್ನು ಸುಟ್ಟರೆ ಚಿಂತೆ ಬದುಕಿರುವವನ್ನು ಸಹ ಸುಡುತ್ತದೆ. ಎಷ್ಟು ಚೆನ್ನಾಗಿ ಆ ಚಿತೆಗೂ ಚಿಂತೆಗೂ ಮಧ್ಯದಲ್ಲಿ ಒಂದು 0 ವ್ಯತ್ಯಾಸ ಅಷ್ಟೆ. ಅಂದರೆ ಬದುಕಿರೋ ಸಹ ಒಂದೇ ಸಮನೆ ಯೋಚನೆ ಮಾಡ್ತಿರ್ತಾರೆ, ಒಂದು ತೃಪ್ತಿ ಇರಬೇಕು ಮನುಷ್ಯನಿಗೆ. ತೃಪ್ತಿ ಇಲ್ಲದ ಮನುಷ್ಯನಿಗೆ ಯಾವಾಗಲೂ ಸಹ ಅಶಾಂತಿ. ಇದಕ್ಕೆ ವರಿ ಅಂತ ಹೇಳ್ತೀವಿ, ಅಶಾಂತಿ ವರಿ. ನಂತರ ಹರಿ ವರಿ ಕರಿ. ಕರಿ ಅಂತಂದರೆ ವಿಪರೀತ ಜಿಡ್ಡು ಪದಾರ್ಥಗಳು, ಕರಿದಂಥ ಪದಾರ್ಥಗಳು, ಹಪ್ಪಳ, ಸೊಂಡಿಗೆ, ಉಪ್ಪಿನಕಾಯಿ ಅಂತಲ್ಲ, ಉಪ್ಪಿನಕಾಯಿ, ನಾನು ಉಪ್ಪಿನಕಾಯಿ ಅಂತ ಪದ ಉಪಯೋಗಿಸ್ತೆ, ಆದಷ್ಟು ಉಪ್ಪಿನಕಾಯಿ ಬೇಡ. ಯಾವಾಗಲೂ ಊಟ ಮಾಡಬೇಕಾದ್ರೆ, ಟಿಫನ್ ಮಾಡಬೇಕಾದ್ರೆ ಯಾವಾಗಲೂ ಉಪ್ಪಿನಕಾಯಿ ಇರಬೇಕು. ಉಪ್ಪು ಜಾಸ್ತಿ ಹಾಕೊಳ್ಳೋದು ಒಳ್ಳೆಯದಲ್ಲ, ಅದರಿಂದ ಮೂತ್ರಪಿಂಡಗಳ ಮೇಲೆ ಸ್ವಲ್ಪ ಭಾರ ಆಗತ್ತೆ, ಅದರಿಂದ ಒಳ್ಳೆಯದಲ್ಲ. ಇದು ಹರಿ ವರಿ ಕರಿ ಆಯಿತು. ಸರಿ, ಏನು ಮಾಡಬೇಕು? ಖಾರ ಮಸಾಲೆ ಪದಾರ್ಥ ಬೇಡ, ಎಷ್ಟು ಸಾಧ್ಯವೋ ಅಷ್ಟು ಖಾರ ಮಸಾಲೆ ಪದಾರ್ಥ ಬೇಡ. ನಿಧಾನವಾಗಿ ಬಾಯಲ್ಲಿ ಅಗೆದು ನುಂಗಿದ ಮೇಲೆ ಮತ್ತೊಂದು ತುತ್ತು ತಗೊಳ್ಬೇಕು. ಬಾಯಲ್ಲಿದ್ದಾಗಲೇ ಇನ್ನೊಂದು ತುತ್ತು ಬಾಯಲ್ಲಿ ತುಂಬಿಕೊಂಡಿರೋದು, ಅದನ್ನು ಕೆಲವರು ಮಾಡ್ತಾರೆ, ಅದು ಒಳ್ಳೆಯದಲ್ಲ. ಈಗ ಮದುವೆಗೆ ಹೋಗ್ತೀವಿ, ಎಲ್ಲರೂ ಪಕ್ಕದವರೆಲ್ಲ ಆಗಲೇ ಊಟ ಮುಗಿಸ್ಬಿಟ್ರು ಪರವಾಗಿಲ್ಲ, ನಿಧಾನವಾಗಿ ಊಟ ಮಾಡಿ, ಏನು ತಪ್ಪೇನಿಲ್ಲ. ಈ ರೀತಿ ಶಾಂತಿ, ತಾಳ್ಮೆ, ತೃಪ್ತಿಯಿಂದ ನಮ್ಮ ಆರೋಗ್ಯ ವೃದ್ಧಿಯಾಗತ್ತೆ. ಅದಕ್ಕೆ ಏನು ಮಾಡಬೇಕು ಹಾಗಾದರೆ, ಈ ಒಂದು ಅಸಿಡಿಟಿಗೆ ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಮುಂದೆ ಅದರ ಚಿಕಿತ್ಸೆಗೆ ನಾನು ಮುಂದೆ ಅದರ ಬಗ್ಗೆ ಹೇಳ್ತೇನೆ. ವಂದನೆಗಳು. ದಯವಿಟ್ಟು ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳಿ. ನಮಸ್ಕಾರ.